ಮತ್ತೊಮ್ಮೆ ಪ್ರೀತಿಯ ವೀಕ್ಷಕರಿಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಫಾರ್ಮ್ ಹೌಸ್. ಫಾರ್ಮ್ ಹೌಸಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಯಾವ ರೀತಿ ಇದೆ ಅಂತ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಕೂಡ ಬೆಲ್ಲದ ಹಚ್ಚು ಕೊಡೋದು ಸರ್ವೇ ಸಾಮಾನ್ಯ. ಈ ಬಾರಿಯ ಕೇಕ್ ಥೀಮ್ ಅದೇ ನೀವು ನೋಡ್ತಾ ಇದ್ದೀರಲ್ಲ, ಬೆಲ್ಲದ ಥರ ಮಾಡಿಸಿ ಒಳಗಡೆ ಕಬ್ಬೆಲ್ಲ ಹಾಕಿ ವಿಶೇಷವಾಗಿ ಮಾಡಿರುವಂತಹದ್ದು. ಲಾಸ್ಟ್ ಇಯರ್ ನೆನಪಿದೆಯಾ ಕ್ರಾಂತಿ ಕೇಕ್ ಕಟ್ ಮಾಡಿದರು ಇವರು, ಈ ಬಾರಿ ಬೆಲ್ಲ ಏನೋ ಮಾಡಿಸಿದ್ದಾರೆ, ಅದರ ದೃಶ್ಯಾವಳಿಗೆಲ್ಲ ನೀವು ನೋಡ್ತಾ ಇದ್ದೀರಾ. ಈ ಬಾರಿ ಅಂತೂ ದರ್ಶನ್ ಅವ್ರಿಗೆ ಸೂಪರ್ ಡೂಪರ್ ಸಕ್ಸಸ್ ಅಂತ ಹೇಳ್ಬೋದು. ಕ್ರಾಂತಿಲೂ ಕೂಡ ಸಕ್ಸಸ್ ಸಿಕ್ಕಿತ್ತು, ಒಳ್ಳೆ ಕಲೆಕ್ಷನ್ ಕೂಡ ಆಗಿತ್ತು. ಕಾಟೇರ ಎಲ್ಲ ದಾಖಲೆಗಳನ್ನು ಮೀರಿಸಿ ಹೋಗ್ತಾ ಇದೆ, ಎಲ್ಲರಿಗೂ ಖುಷಿ ಕೊಡ್ತಿರೋದೇ ಬಾಕ್ಸ್ ಆಫೀಸ್ ಕಲೆಕ್ಷನ್ನು. ಒಂದು ವಾರದಲ್ಲಿ ಎರಡು ವಾರದಲ್ಲಿ 158 ಕೋಟಿ ಕಲೆಕ್ಷನ್ ಮಾಡಿತು. ಇದೀಗ 3ನೇ ವಾರ 18ನೇ ದಿನ ಅಂತ ಹೇಳ್ಬೋದು, ಇಷ್ಟು ಕಲೆಕ್ಷನ್ ಆಗಿರ್ಬೋದು. ನೀವೆಷ್ಟು ಕುತೂಹಲದಿಂದ ಕಾಯ್ತಾ ಇದ್ದೀರೋ, ನಿಮಗಿಂತ 1000 ಪಟ್ಟು ನಾನು ಕಲೆಕ್ಷನ್ನ ತಿಳ್ಕೊಳ್ಳೋಕ್ಕೆ ಕಾಯ್ತಾ ಇದ್ದೀನಿ. ಚೆನ್ನಾಗೇ ಆಗಿರುತ್ತೆ, ಯಾಕಂದರೆ ಹಬ್ಬ ಯಾವ ಮೂವಿ ಬಂದ್ರೂ ಕಾಟೇರ ಅಂತೂ ಹೌಸ್ಫುಲ್ಲು, ಬೇರೆ ಭಾಷೆ ಬಂದರೂ ಹೌಸ್ಫುಲ್ಲು. ಆ ಲೆವೆಲ್ಗೆ ಕಾಟೇರ ಒಂದು ಟ್ರೇಡ್ ಮಾರ್ಕ್ನ ಸೆಟ್ ಮಾಡಿಬಿಟ್ಟಿದೆ ಈ ಬಾರಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನೊಂದೇನು ಅಂದರೆ ಫ್ಯಾನ್ಸ್ಗಳು ಯಾರೆಲ್ಲ ಮೂವಿ ನೋಡೋಕ್ಕೆ ಹೋಗ್ತಾ ಇದ್ದಾರೋ ಅದನ್ನೆಲ್ಲ ವಿಡಿಯೋ ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ. ಥಿಯೇಟರ್ ಮುಂದೆ ಜನ ಇರೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ, ಖುಷಿನೂ ಆಗುತ್ತೆ. ಯಾಕಂದರೆ 18ನೇ ದಿನ ಬಂದರೂ ಈ ಲೆವೆಲ್ಗಿದೆಯಲ್ಲ ಹೌಸ್ಫುಲ್ಲು ಅಂತ ಫ್ಯಾಮಿಲಿ ಆಡಿಯನ್ಸು, ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಎಲ್ಲ ವರ್ಗದ ಎಲ್ಲ ರೀತಿಯ ಜನಗಳು ಥಿಯೇಟರ್ಗೆ ಬಂದು ಮೂವಿನ ನೋಡಿ ಸಂಭ್ರಮಿಸ್ತಾ ಇರೋದು ಕಂಡು ಬರ್ತಾ ಇದೆ. ಇಲ್ಲಿ ನೋಡಿ ದರ್ಶನ್ ಅವರು ಮತ್ತು ಅವರ ಸ್ನೇಹಿತರು ಅಥವಾ ಅಭಿಮಾನಿಗಳು ಆಪ್ತರು ಎಲ್ಲರೂ ಅವರೇ ಇಲ್ಲಿ ಆಯಿತಾ, ಎಲ್ಲರೂ ಎಷ್ಟು ಚೆನ್ನಾಗಿ ಪಂಚೆ ಶರ್ಟ್ಗಳನ್ನ ಹಾಕ್ಕೊಂಡು ಹಬ್ಬನ ಆಚರಿಸ್ತಾ ಇದ್ದಾರೆ ನೋಡಿ. ಈ ರೀತಿ ದರ್ಶನ್ ಅವರು ಆಚರಿಸ್ತಾ ಇದ್ದರೆ ಅವ್ರ ಫಾರ್ಮ್ ಹೌಸಲ್ಲಿ ಅವ್ರ ಅಭಿಮಾನಿಗಳು ನೋಡಿ ಕಬ್ಬಲ್ಲೇ 17ನೇ ದಿನ ಕಾಟೇರ ಅಂತ ಬರೆದ್ಬಿಟ್ಟು ಹಿಂದೆ ಕಬ್ಬೆಲ್ಲ ಇಟ್ಟು ಮಕ್ಕಳಿಗೂ ಅದೇ ರೀತಿ ಪಂಚೆ ಶರ್ಟ್ ಹಾಕಿ ಉದ್ದ ಲಂಗ ಹಾಕಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಮಕ್ಕಳಿಗೆ ಫೋಟೋ ತೆಗಿಯೋಕ್ಕೆ ಕಬ್ಬಿಗೆ ಬೆಲ್ಲ ಕೊಟ್ಟಿದ್ದಾರೆ, ಆನೆ ಬೇರೆ ಇಟ್ಟಿದ್ದಾರೆ ಅಲ್ಲಿ. ನಿಜವಾದ ಪ್ರೀತಿ ಅಭಿಮಾನ ಅಂದರೆ ಇದೆ ನೋಡಿ. ಯಾಕೆ ಅಂದರೆ ಅವ್ರು ಬೇಕಂದ್ರೆ ಅವ್ರು ಹಂಗೆ ಫೋಟೋಶೂಟ್ ಮಾಡ್ಕೋಬೋದಿತ್ತು, ಆದರೂ ನೋಡಿ ಆ ಥೀಮ್ ನೋಡಿ ಎಷ್ಟು ಚೆನ್ನಾಗಿ ಕಾಟೇರ ಅಂತ ಬರೆದಿದ್ದಾರೆ. ಏನು ಕಾಳುಗಳು ಅಥವಾ ಏನದು ಎಳ್ಳು ಅಥವಾ ಏನೋ ನನಗೆ ಗೊತ್ತಿಲ್ಲ, ಅದು ಯಾವುದ್ರಲ್ಲೂ ಪಾಪ ಬರೆದಿದ್ದಾರೆ ಅಲ್ಲಿ. ಇದನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನಂತೂ ನೋಡಿದೆ, ಇದನ್ನಂತೂ ದರ್ಶನ್ ಅವ್ರು ನೋಡಬೇಕು, ಯಾಕೆಂದರೆ ಅವ್ರ ಅಭಿಮಾನಿಗಳಷ್ಟು ಪ್ರೀತಿಯಿಂದ ಮಾಡಿದ್ದಾರೆ. ಎನಿವೇ ಕಲೆಕ್ಷನ್ ಅವ್ರು ಕರೆಕ್ಟಾಗಿ ಕೊಟ್ಟಾಗ ನಾನು ಹೇಳ್ತೀನಿ ಆಯಿತಾ. ಎನಿವೇ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.